ಕರ್ನಾಟಕದ ಸ್ಪರ್ಧಾ ಮಿತ್ರ ಯುವಕರೇ, ನಾವು ಇವತ್ತು ಯಾಕೆ ಇಲ್ಲಿ ಬಂದಿದ್ದೀವಿ ಅಂತಂದ್ರೆ, ಇವತ್ತು ತಾರೀಖು ಬಂದು ಜೂನ್ 22, 2023. ಇವತ್ತು ನಾವು ಇಲ್ಲಿ ಬರಕ್ಕೆ ಮೇನ್ ರೀಸನ್ ಯಾರು ಅಂತಂದ್ರೆ, ಇದರ ಕೊಂತಿರೋಂಥ ವ್ಯಕ್ತಿಗಳು, ಇವರೆಲ್ಲ ವ್ಯಕ್ತಿಗಳಾಗಿ ಇವರು ಶಾಸಕರಾಗ್ತಾರೆ, ನಮ್ಮಂಥ ಪ್ರಜೆಗಳಿಂದ ಆಯ್ಕೆ ಆಗಿದ್ದಾರೆ. ಇವರು ನಮ್ಗೆ ಭರವಸೆ ಕೊಟ್ಟರು. ಯಾರ್ಯಾರು ಕೊಟ್ಟರು? ಸಿದ್ದರಾಮಯ್ಯ ಸರ್ ಟ್ವಿಟರಲ್ಲಿ ಏನಂತ ಹಾಕೊಂಡಿದ್ದಾರೆ, 300+ ಕರಪ್ಷನ್ ಆಗಿದೆ ಅಂತ ಹೇಳಿದ್ದಾರೆ. ನಮ್ಮ ಕಡೆ ವಿಡಿಯೋ ಕೂಡ ಇದೆ. ಆ ವಿಡಿಯೋದಲ್ಲಿ ಏನಂತ ಹೇಳಿದ್ದಾರೆ, ರೀ ಎಕ್ಸಾಮಿನೇಷನ್ ಬೆಸ್ಟು, ಇದು ನಾವು ಇದು ಮಾಡೋಕ್ಕಾಗಲ್ಲ, ಈ ನೇಮಕಾತಿನ ನಾವು ಅವ್ರಿಗೆಲ್ಲ ಆದೇಶ ಕಾಪಿ ಕೊಡೋಕ್ಕಾಗಲ್ಲ, ರೀ ಎಕ್ಸಾಮಿನೇಷನ್ ಮಾಡಲೇಬೇಕು. ಯಾಕಂದರೆ ನಾವು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕು. ಒಂದು ಸತಿ ಕರಪ್ಷನ್ ಆಗಿದೆ ಅಂತ ಗೊತ್ತಾಯಿತು ಅಂದರೆ ಸಮಾಜಕ್ಕೆ ಮತ್ತೆ ನೆಕ್ಸ್ಟ್ ದುಡ್ಡು ಕೊಡೋದು ಮುಂದೆ ಬರಲ್ಲ. ಒಂದು ಸತಿ ಇದನ್ನ ರೀ ಎಕ್ಸಾಮಿನೇಷನ್ ಅಂತ ಮಾಡಿದ್ರೆ 80 ಲಕ್ಷ ಕೊಡುವಂಥ ವ್ಯಕ್ತಿಗಳು ಮುಂದೆ ಬರಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಏನಾಗಿದೆ ಅಂತಂದ್ರೆ, ಸಿದ್ದರಾಮಯ್ಯ ಸರ್ ಹೇಳಿದ್ರು, ಯಾರು ಅಲ್ಲ, ಮತ್ತೆ ಪ್ರಿಯಾಂಕ್ ಖರ್ಗೆ ಸರ್ ಹೇಳಿದ್ರು, ಅವರು ಕೂಡ ಇದರಲ್ಲೇ ಇದ್ದಾರೆ, ಮತ್ತೆ ಕುಮಾರಸ್ವಾಮಿ ಅವರು ಹೇಳಿದ್ರು ರೀ ಎಕ್ಸಾಮಿನೇಷನ್ ಮಾಡಬೇಕು ಅಂತ. ಇಲ್ಲಿ ನಮ್ಗೆ ಇಕ್ಕಂದು ಎಷ್ಟೋ ಜನ ಹೋರಾಟಗಳು ಮಾಡಿದ್ರು ರೀ ಎಕ್ಸಾಮಿನೇಷನ್ ಮಾಡಬೇಕು ಅಂತ. ಇವತ್ತೇನಾಗಿದ್ದಾರೆ ಅಂತಂದ್ರೆ, ಒಂದು ಹಂತದಲ್ಲಾಗಿಲ್ಲ, ಸುಮಾರು ಹಂತದಲ್ಲಾಗಿದೆ. ಯಾವುದೇ ಕಾರಣಕ್ಕೂ ದಯವಿಟ್ಟು ಬಿಡಬೇಡಿ. ನಾನಂತೂ ಬಿಡೋದಿಲ್ಲ ಗುರು, ಹೇಳ್ತಾ ಇದ್ದೀನಿ, ಓಪನ್ ಅಪ್ಪಾಗಿ ಹೇಳ್ತಾ ಇದ್ದೀನಿ. ನನಗೆ ಗೊತ್ತು ಕೋರ್ಟ್ ಅಂತಂದ್ರೆ ಎಲ್ಲರಿಗೂ ಇದೆ, ನಾನು ಕೂಡ ಓಡಾಡ್ತೀನಿ. ಅದು ಯಾವ ಲೆವೆಲ್ಗೆ ಹೋದ್ರು ಪರವಾಗಿಲ್ಲ, ಈ ಒಂದು ಸುಪ್ರೀಂ ಕೋರ್ಟ್ ಆದ್ರೂ ಬಿಡೋದಿಲ್ಲ. ಈ ಮಾತಂತ ಹೇಳ್ತಾ ಇದ್ದೀನಿ. ನನ್ಗೆ ಯೋಗ್ಯತೆ ನಾನು ಜಾಬ್ ತಗೊಂತೀನಿ, ಇಲ್ಲಾಂದ್ರೆ ಲೈಫಲ್ಲಿ ನಾನು ರಾಯಲ್ಲ ಬದುಕೋದು ಗೊತ್ತು. ಯಾವನು ಕೂಡ ತಲೆ ಬಗ್ಸ್ಕೊಂಡು ನಡೆಯಲ್ಲ. ನಾವು ತಲೆ ಎತ್ಕೊಂಡಿದ್ದೀವಿ. ಇಲ್ಲಿ ತಪ್ಪು ಮಾಡೋನು ಹೋಗಿ ಅಲ್ಲಿ ಇಲ್ಲಿ ಇಂಟರ್ವ್ಯೂಗಳು ಕೊಡ್ತಾವನೆ, ನಾವು ಕರೆಕ್ಟ್ ನಿಯತ್ತ ಬರೆದು ಜಸ್ಟ್ ಮಿಸ್ ಆಗಿರ್ತೀವಿ. ಜಸ್ಟ್ ಮಿಸ್ ಯಾರು ಮಾಡಿರ್ತಾರೆ? ಇದೇ ಸರ್ಕಾರದಲ್ಲಿರೋ ಕೆಲವೊಬ್ಬರು ವ್ಯಕ್ತಿಗಳು ಕರಪ್ಷನ್ಗೋಸ್ಕರ ಆಗಿದ್ದಾರೆ. ಈ ಕರಪ್ಷನ್ ಇಂದರೆ ಇಡೀ ಇಂಡಿಯಾದಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ. ಹೆಂಗಾಗಿದೆ ಕರ್ನಾಟಕ ನಂಬರ್ 1? ಫಸ್ಟು ಇದು ನಮ್ಮಿಂದ ಬದಲಾವಣೆ ಆಗಬೇಕು. ಯಾವನ ಹೋಗ್ತಾನೆ ಹೋರಾಟ ಮಾಡ್ಕೊಂತಾನೆ, ನಾನು ದಯವಿಟ್ಟು ದುರ್ಬುದ್ಧಿ ಬಿಟ್ಬಿಡಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ನಮ್ಗೆ ಏಟಾಗಿರ್ಬೋದು, PSI ವಿದ್ಯಾರ್ಥಿಗಳಿಗೆ FTA ಹುಡುಗರನ್ನ ಸುಮ್ಮನೆ ಆದ್ರಿ. 210 ಜನ ಕರಪ್ಷನ್ ಆದ್ರು ಅಫಜಲ್ಪುರದಲ್ಲಿ. ಯಾರನ್ನ ಗಮನವಹಿಸ್ತಾರ? ಅವ್ನ ಆಡಿ ಪಾಟೀಲು ಅಪ್ಕಮಿಂಗು 500 ಡೀಲ್ ಮಾಡ್ತಾನೆ, ಏನ್ ಮಾಡ್ತೀರಾ? ಆಮೇಲೆ 1000 ಡೀಲ್ ಮಾಡ್ತಾನೆ, ಏನ್ ಮಾಡ್ತೀರಾ? ಸುಮ್ಮನೆ ಬಂದು ಓದ್ತೀರಾ 3 ವರ್ಷ ಸುಮ್ಮನೆ? ಇಲ್ಲಿ ನಿಮ್ಮ ಅಕ್ಕಪಕ್ಕ ಮನೇನು 2-3 ದಿವಸಕ್ಕೆ ಯಾವ್ದಾರ ಒಂದು ಎಕ್ಸಾಮಿನೇಷನ್ಗೆ ಸೆಲೆಕ್ಟ್ ಆದ ಅನ್ಕೊಳ್ಳಿ, ಎಲ್ಲ ಒಂದು ಪಾರ್ಟ್ ಟೈಮ್ ಮಾಡ್ಕೊಂಡು ಅವ್ನ ಪಕ್ಕ ಅಲ್ಲಿ ಡೀಲ್ ಮಾಡ್ಕೊಂಡಿರ್ತಾನೆ ಅಲ್ಲೆಲ್ಲ ಕಲಬುರಗಿಯಲ್ಲಿ. ಯಾಕಂದ್ರೆ ಇವತ್ತು ಒಬ್ಬ PSI ಆಗಬೇಕು ಅಂತಂದ್ರು ಈಗಿನ ಕಾಂಪಿಟೇಷನ್ ಅಲ್ಲಿ ಮಿನಿಮಮ್ 1.5 ವರ್ಷ ಓದಬೇಕು. ಪ್ರೆಸೆಂಟ್ ಕಾಂಪಿಟೇಷನ್ ಬಿಡಿ, 2 ವರ್ಷ ಓದಬೇಕು. ಈ ಸತಿ ಆಗಿರೋದು ಪೊಲೀಸ್ ಎಕ್ಸಾಮಿನೇಷನ್ ಕಾನ್ಸ್ಟೇಬಲ್ಗೆ ಎಲ್ಲ PSI ವಿದ್ಯಾರ್ಥಿಗಳು ಹಾಕಿದ್ದಾರೆ. ಏಜ್ ಬರೋಂಥ ವಿದ್ಯಾರ್ಥಿಗಳು 29 ವರ್ಷ ಇನ್ಕ್ರೀಸ್ ಆಗಿರೋದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ನೀವು ಕಷ್ಟಪಡೋ ಜಾಬು ನೀವು ತಗೊಬೇಕು ಹೊರತು ಬೇರೆ ಯಾವನು ಈ ನಾಲ್ಕರಿಂದ ನನ್ನ ಮಕ್ಕಳು ಪಾಲಾಗೋದು ಬೇಡ. ಇವ್ರು ಏನೇ ನಾಲಾಯಕ್ ಬುದ್ಧಿ ಮಾಡಿರೋ, ನವರಂಗಿ ಆಟ ಆಡಿರೋ, ನಾವು ಬಿಡೋದಿಲ್ಲ. ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸ್ರಿ. ನಾವು ಸ್ಟೂಡೆಂಟ್ ತರ ಬಂದಿದ್ದೀನಿ. ನಾನು ಅವತ್ತು ಹೇಳಿದ್ದೀನಿ, ಯಾವ ಪಾರ್ಟಿಗಳು ಇಲ್ಲಿ ಸಾಚ ಇಲ್ಲ, ಎಲ್ಲರೂ ಕೂಡ ನವರಂಗಿ ಆಟ ಆಡೋದಂತೆ ಅವ್ರು ಬೆಳೆ ಬೀಸ್ಕೊಂತವ್ರೆ ಅಂತ. ನಾನು ಅವತ್ತು ಹೇಳಿದ್ದೀನಿ, ಸ್ಟೇಜ್ ಮೇಲೆ ಹೇಳಿದ್ಕ ಕೆಲವೊಬ್ರು ನನಗೆ ಅವತ್ತೇ ಅಪೋಸ್ ಆದ್ರು. ಅಪೋಸ್ ಆಗಲಿ, ಬಿಕಾಸ್ ಐ ಆಮ್ ಸ್ಟೂಡೆಂಟ್. ಯಾವನ ಬಕೆಟ್ ನನ್ನ ಮಗ ಅಲ್ಲ. ಬಕೆಟ್ ನನ್ನ ಮಕ್ಕಳು ಬುದ್ಧಿಗಳು ಆದಷ್ಟು ಬೇಗ ಎಲ್ಲ ಹೊರಗೆ ಬರ್ತವೆ. ಎಲ್ಲರೂ ಏನೇನು ಮಾಡಿದ್ದಾರೆ ಎಲ್ಲ ಡೀಟೇಲ್ಸ್ ನನ್ನ ಹತ್ರ ಇದೆ. ಇಲ್ಲಿ ಹೋರಾಟದಲ್ಲಿ ಏನೇನಾಗಿದೆ, ಇಲ್ಲಿ ಯಾರ್ಯಾರು ಶಾಮೀಲ್ಗಳಾಗಿದ್ದಾರೆ ಎಲ್ಲ ಬರ್ತೀನಿ ಮುಂದೆ. ರೀ ಎಕ್ಸಾಮಿನೇಷನ್ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ. ಯಾಕಂದ್ರೆ ಇದು ಬೇಸಿಸ್ ಸಿಕ್ಕಂದು ಇವರು ಅಧಿಕಾರಕ್ಕೆ ಬಂದಿರೋದು. 40% ಕಮಿಷನ್ ಆಗ್ಬಿಡ್ತು, PSI ವಿದ್ಯಾರ್ಥಿಗಳ ಜೀವನ ಹಾಳು ಮಾಡಾಕಿರೋ ಅನ್ನೋ ಬೇಸಿಸ್ ಅಲ್ಲಿ ಇವರು ಅಧಿಕಾರಕ್ಕೆ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಸ್ಟಾರ್ಟಿಂಗ್ ಬಂದು ಅವರು ಯಾವ ಉದ್ದೇಶದಿಂದ ಮಾತಾಡಿರೋ ಗೊತ್ತಿಲ್ಲ, ರೀ ಎಕ್ಸಾಮಿನೇಷನ್ ಆಗಬೇಕು, ತುಂಬಾ ಕರಪ್ಷನ್ ಆಗಿದೆ ಅಂತ ಬಂದ್ಬಿಟ್ಟು ಇವತ್ತು ಇವ್ರು ನವರಂಗಿ ಆಟ ಆಡಕ್ಕೆ ಹೋದ್ರೆ ಒಳಗಡೆ, ಐ ಥಿಂಕ್ ಅದೇನೋ ಅಂತಾರಲ್ಲ ಈ ರಾಜಕೀಯ ಬುದ್ಧಿ ಅಂತ ತೋರ್ಸಕ್ ಹೋದ್ರೆ ಸ್ಟೂಡೆಂಟ್ಗಳ ಹತ್ರ, ಅದು ಬೇರೆ ಲೆವೆಲ್ಗೆ ಹೋಗುತ್ತೆ ಸ್ನೇಹಿತರೆ.